नमस्कार इन्यूज़ टीवी स्वागत नानु मधुश्री मोदलिगे हेडलाइंस वंदे हल्लियल्ली 20क्कू हेच्चु सोंकितरु ऐवर सावु ग्रामस्थरल्ली हेच्चिद आतंक जिलाधिकारी आर लता ग्रामक्के भेटी मास्क हाकु एंदिदक्के बायिगे बंदंते महिला पीडीओ मेले पुडारिया आवाज पोलीस ठाणेगे दूरु बंधिसदंते राजकीय ओत्तडद माहिति कोरोना कर्फ्यू वेले शुरुवायतु दानिगळिंद नेरविन कार्य बड जनर कष्टगळिगे स्पंदिसलु समाज सेवकर अगत्य शिड्लघट्ट नगरसभेयल्लि अधिकार स्वीकारद बळिक शुरुवायतु स्वच्छते नूतन अध्यक्षरु सदस्यरिंद स्वच्छतेगे आद्यते हळ्ळि हळ्ळिगळल्लू नडेयुत्तिदे वैक्सीन अभियान जीवरक्षक वैक्सीन निंद अपायविल्ल अधिकारिगळिंद ग्रामस्थरिगे अरिवु कोरोना एरडने हले जनरिगे भीति हुट्टिसिद शरवेगदल्लि हरडुत्तिरुव कोरोना नगरदिंद ग्रामीण भागगळिगू दांगुडि इडुत्तिद चिक्कबळ्ळापुर नगरदिंद 4 किलोमीटर अंतरदल्लिरुव मंचनबले ग्रामवोंदरल्लि 20 पॉजिटिव प्रकरणगळु काणिसिकोंडिद्दु 5 जनरन्न बलि पडेदिद इदीग ग्रामस्थरल्लि आतंक हेच्चागिद्दु सरकारी शालेय कोरोना लसिका केंद्रक्कू जनरु बरलु हिंजरियुत्तिद्दारे चिक्कबळ्ळापुर जिला केंद्र चिक्कबळ्ळापुर नगर में कोरोना सोंकितर संख्य दिने दिने हेच्चागुत्तिदे अल्लदे हळ्ळिगळिगू हरडि अल्लियू सावु नोविन संख्य हेच्चागतोडगिदे चिक्कबळ्ळापुर नगर के 4 किलोमीटर अंतरदल्लिरुव मंचनबेले मत्तु सुत्तमुत्तलिन ग्रामगळल्लि सोंकितर संख्य हेच्चागतोडगिदे ಕಳೆದ ಒಂದು ವಾರದಲ್ಲಿ ಮಂಚನಬೆಲೆ ಗ್ರಾಮವೊಂದರಲ್ಲೇ 20 ಜನರಿಗೆ ಸೋಂಕು ಕಾಣಿಸಿಕೊಂಡಿದ್ದು 3 ಜನ ಸೋಂಕಿತರು ಮತ್ತಿಬ್ಬರು ಉಸಿರಾಟ ತೊಂದರೆಯಿಂದ ಮೃತಪಟ್ಟಿದ್ದಾರೆ ಈ ಮಾಹಿತಿ ಗ್ರಾಮಕ್ಕೆಲ್ಲ ಹರಡಿ ಶಾಲೆಯಲ್ಲಿ ತೆರೆದಿರುವ ಲಸಿಕಾ ಕೇಂದ್ರಕ್ಕೂ ಜನರು ಬರಲು ಹಿಂಜರಿಯುತ್ತಿದ್ದಾರೆ ಇಂದು ಗ್ರಾಮಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಆರ್ ಲತಾ ಮಾತನಾಡಿ ಮಂಚನಬೆಲೆ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 28 ಪ್ರಕರಣಗಳು ಪತ್ತೆಯಾಗಿವೆ ಹೋಮ್ ಕ್ವಾರಂಟೈನ್ ನಲ್ಲಿರುವ ಇಬ್ಬರು ದಂಪತಿಗಳು ಮನೆ ಬಿಟ್ಟು ಊರೆಲ್ಲ ಸುತ್ತಾಡುತ್ತಿದ್ದಾರೆ ಎಂದು ತಿಳಿದುಬಂದಿದೆ ಅವರ ವಿರುದ್ಧ ಕೇಸ್ ದಾಖಲಿಸಿ ಅವರಿಬ್ಬರನ್ನು ಕೂಡಲೇ ಕೋವಿಡ್ ಸೆಂಟರ್ ಗೆ ಕಳಿಸುವುದಾಗಿ ತಿಳಿಸಿದರು ಏನು ಮಂಚನಬೆಲೆ ವಿಲೇಜ್ ನಲ್ಲಿ ಅಂದ್ರೆ ಏನು ಹೆಡ್ ಕ್ವಾರ್ಟರ್ ಇದೆ ಅಲ್ಲಿ ಸುಮಾರು 14 ಆಕ್ಟಿವ್ ಕೇಸಸ್ ಇದೆ ಬೇರೆ ಎಲ್ಲಾ ಹಳ್ಳಿಗಳಲ್ಲಿ 14 ಆಕ್ಟಿವ್ ಕೇಸಸ್ ಇದೆ ಸುಮಾರು 28 ಆಕ್ಟಿವ್ ಕೇಸಸ್ ಇದೆ ನನಗೆ ಈಗ ಗೊತ್ತಾದ ಪ್ರಕಾರ ಏನು ಹೋಮ್ ಐಸೋಲೇಷನ್ ನಲ್ಲಿ ಇರಬೇಕಾಗಿದೆ ಅವರು ಬೇಕಂತ ಸ್ವಲ್ಪ ಜೋರ್ ಮಾಡ್ಕೊಂಡು ಹೊರಗೆ ಬಂದು ಓಡಾಡ್ತಾ ಇದ್ದಾರೆ ಗಂಡ ಹೆಂಡತಿ ಅಂತ ಹೇಳಿ ಈಗ ನಾನು ಇಮಿಡಿಯೇಟ್ ಆಗಿ ಅವರ ಮೇಲೆ ಕೇಸ್ ಮಾಡ್ಬಿಟ್ಟು ಅವರನ್ನ ಸಿಸಿಸಿ ಸೆಂಟರ್ ಗೆ ಶಿಫ್ಟ್ ಮಾಡ್ತೀವಿ ಸೋ ಈ ತರ ಒಂದು ನೆಗ್ಲಿಜೆನ್ಸ್ ಸ್ವಲ್ಪ ಜನರಲ್ಲಿ ಇದೆ ಅಂತ ಮೇಲ್ನೋಟಕ್ಕೆ ನನಗಂತೂ ಕಂಡುಬರ್ತಿದೆ ಸೋ ಹಾಗಾಗಿ ಇಲ್ಲಿ ಏನು ಟಾಸ್ಕ್ ಫೋರ್ಸ್ ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಮತ್ತೆ ಇಲ್ಲಿ ಮೆಂಬರ್ಸ್ ಗಳಿಗೂ ಸ್ವಲ್ಪ ಇನ್ನೂ ಹೆಚ್ಚು ಇನ್ವಾಲ್ವ್ ಮಾಡ್ಕೊಂಡು ಜನರಿಗೆ ಇದರ ಸೀರಿಯಸ್ನೆಸ್ ಬಗ್ಗೆ ಹೇಳಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಗ್ರಾಮದಲ್ಲಿ ಸುಮಾರು 3200 ಜನಸಂಖ್ಯೆ ಇದೆ ಇದುವರೆಗೂ 1000 ಜನರಿಗೆ ಟೆಸ್ಟ್ ಆಗಿದೆ 1000 ಜನರಿಗೆ ಲಸಿಕೆ ಹಾಕಲಾಗಿದೆ ಆದರೆ ಈಗ ಮೃತಪಟ್ಟಿರುವವರಲ್ಲಿ ಲಸಿಕೆ ಹಾಕಿಸಿಕೊಂಡವರೇ ಒಬ್ಬರು ಮೃತಪಟ್ಟಿದ್ದಾರೆ ಅನ್ನೋದು ಇನ್ನು ಆತಂಕದ ಸಂಗತಿಯಾಗಿದೆ ಈಗ ಟೆಸ್ಟ್ ಗೆ ಕೊಟ್ಟಿರುವ ಫಲಿತಾಂಶ ಹೊರಬಂದರೆ ಮತ್ತಷ್ಟು ಹೊಸ ಸೋಂಕಿತರ ಪ್ರಕರಣಗಳು ಪತ್ತೆಯಾಗುವ ಸೂಚನೆ ಇದೆ ಎಂದು ಗ್ರಾಮಸ್ಥರ ಆತಂಕವಾಗಿದೆ ಈ ಸೋಂಕು ಗ್ರಾಮದಲ್ಲಿ ಹರಡಿದರೆ 106 ಸಂಖ್ಯೆಯಲ್ಲಿ ಸೋಂಕಿತರು ಕಾಣಿಸಿಕೊಳ್ಳುವ ಭೀತಿ ಎದುರಾಗಿದೆ ಆದ್ದರಿಂದ ಗ್ರಾಮ ಪಂಚಾಯಿತಿ ಕೂಡಲೇ ಇಡಿ ಗ್ರಾಮವನ್ನ ಸ್ಯಾನಿಟೈಸ್ ಮಾಡಿಸಿ ಕಡ್ಡಾಯವಾಗಿ ಮಾಸ್ಕ್ ಹಾಕಿಸುವ ಕೆಲಸ ಮಾಡಿಸಬೇಕು ಹಾಕಿಸದಿದ್ದವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವ ಕೆಲಸ ನಡೆಯಬೇಕಿದೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಕೊರೋನಾ ಆರ್ಭಟ ಎಲ್ಲೆಡೆ ಹೆಚ್ಚಾಗುತ್ತಿದ್ದು ಸಾರ್ವಜನಿಕವಾಗಿ ಓಡಾಡುವಾಗ ಮಾಸ್ಕ್ ಧರಿಸಿ ಎಂದು ಹೇಳಿದ ಮಹಿಳಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ವ್ಯಕ್ತಿಯೊಬ್ಬ ಬಾಯಿಗೆ ಬಂದಂತೆ ಅವಾಚ್ಯವಾಗಿ ಮಾತನಾಡಿದ ಘಟನೆ ನಡೆದಿದ್ದು ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ ಪ್ರಪಂಚದಲ್ಲಿ 106 ಜನ ಎಲ್ಲ ಸಾಯಿಸ್ತವರೆ ನೀನು ಒಬ್ಬಳು ಮಾಸ್ಕ್ ಹಾಕಿಬಿಟ್ರೆ ಹಾಕಿಬಿಟ್ರೆ ಆಗಲ್ಲ ಕಾಡು ಯಾವ ಏ ಲೈವ್ ಅಲ್ಲ ನಡೆಯತಾ ಇದ್ರಿ ನೀನು ಯಾವ ತರ್ಸೋ ಯುವಕ ತರ್ಸೋ हाकल
ಹೊಸಕೋಟೆ ತಾಲೂಕಿನ ಇಟ್ಟಸಂದ್ರ ಗ್ರಾಮ ಪಂಚಾಯಿತಿಯ ಪಿಡಿಒ ಪುಷ್ಪಲತಾ ತಮ್ಮ ವ್ಯಾಪ್ತಿಯ ಗ್ರಾಮದಲ್ಲಿ ಸರ್ವೆ ನಡೆಸುವ ಸಂದರ್ಭದಲ್ಲಿ ಮಾಸ್ಕ್ ಧರಿಸದ ಜನರು ಕಂಡುಬಂದಿದ್ದು ಜನರಿಗೆ ಮಾಸ್ಕ್ ಹಾಕುವಂತೆ ಮನವಿ ಮಾಡಿ ಕೆಲವರಿಗೆ ಎಚ್ಚರಿಕೆ ನೀಡಿದ್ದಾರೆ. ಈ ವೇಳೆ ರಾಮಗೋವಿಂದಪುರದ ಮುನಿರಾಜು ಎಂಬುವನು ಮಾಸ್ಕ್ ಹಾಕುವಂತೆ ಹೇಳಿದ ಪಿಡಿಒಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಅವಾಜ್ ಹಾಕಿದ್ದಾನೆ. ಅಲ್ಲದೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ರಿಂದ ಶುರು ಮಾಡಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳವರೆಗೆ ಎಲ್ಲರನ್ನ ಬಾಯಿಗೆ ಬಂದಂತೆ ಬೈದು ತಾನು ಮಾಸ್ಕ್ ಹಾಕೋಲ್ಲ ಅಂತ ಕೂಗಾಡಿದ್ದಾನೆ. ಅವನ ವರ್ತನೆ ಹೇಗಿತ್ತು ಅನ್ನೋದನ್ನ ನೀವೇ ನೋಡಿ. ಸುಧಾಕರ್ ಡಿ ಅವನ್ ಇದಾನಲ್ವಾ ಅವನ ಡೈರೆಕ್ಟ್ ಬೈತಾನೆ. ನೀನು ನೀನ್ ಮಾತಾಡು, ಯಾವ ಕೇಳ್ತಾ ಇದೀನಿ? ನೀನು ಮಾಸ್ಕ್ ಹಾಕಂತ ತಪ್ಪೇನಪ್ಪ? ಹಾಕಲ್ಲ, ಹಾಕಲ್ಲ ರೀ, ಮಾಡು. ಅದು ಹಾಕಿಲ್ಲ ಅಂದ್ರೆ ನೀನ್ ಹಾಕೇಳ್ತೀನಿ. ಐಡೆಂಟಿ ಕಾರ್ಡ್ ತೋರಿಸಿ ಮೇಡಮ್, ನಿಮ್ದು ಐಡೆಂಟಿ ಕಾರ್ಡ್ ತೋರಿಸಿ. ನೀನು ಸುಮ್ಮನೆ ಮಾತಾಡೋ, ಮರ್ಯಾದೆ ಮಾತಾಡು. ಹೀಗೆ ಬೈದಾಡುವ ವೇಳೆ ಜಾತಿ ಬಗ್ಗೆಯೂ ಬೈದಾಡಿದ್ದು ಇವನು ಅಧಿಕಾರಿಗಳ ವಿರುದ್ಧ ಜಗಳ ಮಾಡ್ತಾ ಇರೋ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗಿದೆ. ನೀನು ಸುಮ್ಮನೆ ಮಾತಾಡೋ, ಮರ್ಯಾದೆ ಮಾತಾಡೋ. ಇನ್ನು ಈ ಘಟನೆ ಸೂಲಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸೂಲಿಬೆಲೆ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಮಹೇಶ್ ಆರಾಧ್ಯ, ಇನ್ಯೂಸ್ ಟಿವಿ, ಹೊಸಕೋಟೆ. ಲಾಕ್ಡೌನ್ ವೇಳೆಯಲ್ಲಿ ಸಂಕಷ್ಟದಲ್ಲಿ ಇರುವವರಿಗೆ ನೆರವಾಗುವ ಚಟುವಟಿಕೆಯು ಕೋಲಾರದಲ್ಲಿ ಇದೀಗ ಶುರುವಾಗಿದೆ. ದುಡಿಯಲು ಅವಕಾಶವಿಲ್ಲದೆ ಸಂಪಾದನೆಯಿಂದ ವಂಚಿತರಾಗಿರುವ ವರ್ಗಕ್ಕೆ ನೆರವಾಗಲು ಕೆಲವರು ಮುಂದಾಗಿದ್ದಾರೆ. ಅನುಕೂಲವಂತರು ಮತ್ತು ಜನಪ್ರತಿನಿಧಿಗಳು ಲಾಕ್ಡೌನ್ ಸಂತ್ರಸ್ತರ ಸಹಾಯಕ್ಕೆ ಬರಬೇಕು ಎನ್ನುವ ಮನವಿ ಇದೀಗ ಕೇಳಿ ಬಂದಿದೆ. ಕೊರೋನಾ ಮಹಾಮಾರಿಯು ಕಳೆದ ವರ್ಷ ವಿಪರೀತ ದಾಂಗುಡಿಯನ್ನು ಸೃಷ್ಟಿಸಿತ್ತು. ಕೊರೋನಾ ಕಾರಣಕ್ಕಾಗಿ ಲಾಕ್ಡೌನ್ ಘೋಷಣೆಯಾಗಿ ದುಡಿಯುವ ವರ್ಗದ ಜನರು ಕಂಗಾಲಾಗಿದ್ದರು. ಅಂತಹ ಕಷ್ಟದ ಸಮಯದಲ್ಲಿ ಅನೇಕ ಸಹೃದಯವಂತರು ಬಡಜನರ ನೆರವಿಗೆ ಧಾವಿಸಿದ್ದರು. ಸಂತ್ರಸ್ತರಿಗೆ ಊಟ ಬಟ್ಟೆ ಕೊಟ್ಟರು, ದಿನಸಿ ಔಷಧಿಯನ್ನೂ ಒದಗಿಸಿ ನೆರವಾಗಿದ್ದರು. ಇದೀಗ ಕೊರೋನಾ ರಾಕ್ಷಸನ ಎರಡನೇ ಅಲೆ ಶುರುವಾಗಿದ್ದು ಕೊರೋನಾ ಕರ್ಫ್ಯೂ ಘೋಷಣೆಯಾಗಿದೆ. ಸಂಕಷ್ಟದಲ್ಲಿ ಸಿಲುಕಿರುವವರು ಮತ್ತೆ ನೆರವಿನ ಹಸ್ತದತ್ತ ಮುಖ ಮಾಡಿದ್ದಾರೆ. ಹೌದು, ಕೊರೋನಾ ಕಾರಣದಿಂದಾಗಿ ಇದೀಗ ಎರಡನೇ ಅವಧಿಗೆ ಕೊರೋನಾ ಕರ್ಫ್ಯೂ ಘೋಷಣೆಯಾಗಿದೆ. ಕೂಲಿ ನಾಲಿ ಮಾಡಿ ಬದುಕುವ ವರ್ಗದ ಜನರಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಆ ದಿನದ ಕೆಲಸ ಮಾಡಿ ಹೊಟ್ಟೆ ಹೊರೆದುಕೊಳ್ಳುವ ಅವಕಾಶ ಅವರಿಗೆ ಇಲ್ಲವಾಗಿದೆ. ಈ ಸಂದರ್ಭದಲ್ಲಿ ಕೋಲಾರದ ಸಮಾಜ ಸೇವಕಿ ರಾಜೇಶ್ವರಿ ಬಡವರ್ಗದವರಿಗೆ ಕೈಲಾದ ಮಟ್ಟಿಗೆ ನೆರವಾಗಲು ಮುಂದಾಗಿದ್ದಾರೆ. ಲಾಕ್ಡೌನ್ನ ಮೊದಲ ದಿನ ನರಸಾಪುರ ಗ್ರಾಮದಲ್ಲಿನ ಬಡವರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುವ ಸ್ವಾಭಾವಿಕ ಹಣ್ಣಿನ ಜ್ಯೂಸ್ಗಳನ್ನು ರಾಜೇಶ್ವರಿ ವಿತರಿಸಿದ್ದು, ಮುಂದಿನ ದಿನಗಳಲ್ಲಿ ಈ ಸೇವೆಯನ್ನ ವಿಸ್ತರಿಸುವುದಾಗಿ ಹೇಳಿದ್ದಾರೆ. ಕೊರೋನಾ ಎರಡನೇ ಅಲೆ ವಿಶ್ವದ ಎಲ್ಲೆಡೆ ವ್ಯಾಪಿಸಿದ್ದು ಸಮೂಹ ಮಾಧ್ಯಮ ಅಂದರೆ ಜನರವರೆಗೂ ಈ ಸರಿ ತಲುಪಿರೋದ್ರಿಂದ
ಎಲ್ಲಾ ಕಡೆ ಸಾವಿನ ಪ್ರಕರಣಗಳು ರೈಸ್ ಹೆಚ್ಚಾಗಿದೆ. ಇಂಥ ಸಮಯದಲ್ಲಿ ಜನರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಇಮ್ಯುನಿಟಿ ಬೂಸ್ಟರ್ಸ್, ಗ್ಲೂಕೋಸ್, ಸಿ ವಿಟಮಿನ್ ಗ್ಲೂಕೋಸ್ ಹಾಗೂ ಕೋಕೋನಟ್ ವಾಟರ್ ಮತ್ತು ಸೀಬೆಹಣ್ಣಿನ ರಿಯಲ್ ಫ್ರೂಟ್ ಜ್ಯೂಸ್ನ ನಾವು ಇವತ್ತು ಅಧಿಕಾರಿ ವರ್ಗ, ಆರೋಗ್ಯ ಅಧಿಕಾರಿ, ಪೊಲೀಸ್ ಅಧಿಕಾರಿ ಹಾಗೂ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸೊಸೈಟಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಮೆಂಬರ್ಸು ನಾವೆಲ್ಲ ಸೇರಿ ಇಲ್ಲಿ ಪೂರ್ತಿ ನಮ್ಮ ಗ್ರಾಮ ಪಂಚಾಯತಿಗೆ ಒಟ್ಟು 3,000 ಕಿಟ್ನ ವಿತರಣೆ ಮಾಡಿದ್ವಿ. ಈ ದಿವಸ ಜನರ ಆರೋಗ್ಯ ಸುಧಾರಿಸಲಿ ಅಂತ ಹಾರೈಸಿದ್ವಿ. ಇಲ್ಲಿ ನಮ್ಮ ಹಾಸ್ಪಿಟಲ್ ಹತ್ರ ಇವತ್ತು ವ್ಯಾಕ್ಸಿನ್ ಹಾಕ್ತಾ ಇದ್ದಾರೆ. ಎಲ್ಲರೂ ವ್ಯಾಕ್ಸಿನ್ ಹಾಕ್ಸ್ಕೋಬೇಕು ಅಂತ ಎಲ್ಲ ಜನರಲ್ಲೂ ಕೋರ್ಕೊಳ್ತಿದ್ದೀನಿ. ಲಾಕ್ಡೌನ್ ಕಾರಣದಿಂದಾಗಿ ಶ್ರಮಿಕ ವರ್ಗ ಕಂಗಾಲಾಗಿದೆ. ಕಳೆದ ಸಲ ಕೊರೋನಾ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಮತ್ತು ಶ್ರೀಮಂತರು ನೆರವಾಗಿದ್ದರು. ಅದೇ ರೀತಿ ಈಗಲೂ ಬಡವರಿಗೆ ನೆರವಾಗುವ ಮೂಲಕ ಮಾನವೀಯತೆ ಮೆರೆಯಬೇಕು ಅನ್ನೋದು ಕೆಲವರ ಮನವಿಯಾಗಿದೆ. ರಾಜ್ಯದಲ್ಲಿ ಹಿಂದೆ ಲಾಕ್ಡೌನ್ ಮಾಡಿದಾಗ ಕೂಲಿ ಕಾರ್ಮಿಕರು, ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಉದ್ಯೋಗಸ್ಥರೆಲ್ಲೂ ತುಂಬ ಸಂಕಷ್ಟಕ್ಕೀಡಾಗಿದ್ದರು. ಅಂಥ ಪರಿಸ್ಥಿತಿಯಲ್ಲಿ ಸ್ಥಿತಿವಂತರು, ಎಮ್ ಎಲ್ ಎಗಳು, ಎಂ ಪಿಗಳು ಇವರೆಲ್ಲ ಮುಂದೆ ಬಂದು ಅವರಿಗೆ ಊಟ ಕೊಡೋದು, ದಿನಸಿ ಕಿಟ್ಗಳು ಕೊಡೋವಂಥ ಕೆಲಸ ಮಾಡಿದ್ರು. ಈಗ ಮತ್ತೆ ಇವತ್ತಿಂದ ಮತ್ತೆ ಲಾಕ್ಡೌನ್ ಶುರುವಾಗಿದೆ. ಈ ಬಾರಿನೂ ಇವರೆಲ್ಲ ಮುಂದೆ ಬಂದು ಅವರ ಹಸಿವು ನೀಗಿಸ್ಬೇಕಂತೇಳಿ ಮನವಿ ಮಾಡ್ತಾರೆ. ಒಟ್ಟಲ್ಲಿ ಕೊರೋನಾ ಹೆಮ್ಮಾರಿಯು ಎಲ್ಲ ವರ್ಗದವರ ಬದುಕನ್ನು ಬರ್ಬರವಾಗಿಸಿದೆ. ಇಂತಹ ಸಂದರ್ಭದಲ್ಲಿ ನಿರ್ಗತಿಕರಿಗೆ ಆಸರೆಯಾಗಬೇಕಾಗಿದೆ. ಇಂತಹ ಮಾನವೀಯತೆಯನ್ನು ಅನುಕೂಲವಂತರು ಪ್ರದರ್ಶಿಸಬೇಕು ಅನ್ನೋದು ಮನವಿಯಾಗಿದೆ. ಈ ನ್ಯೂಸ್ ಟಿವಿ ಕೋಲಾರ. ಇದೀಗ ವಿರಾಮ. ವಿರಾಮದ ನಂತರ ಈ ನ್ಯೂಸ್ ಟಿವಿ ಮತ್ತೆ ಮುಂದುವರಿಯುತ್ತದೆ. ಮಹಾಮಾರಿ ಕೊರೋನಾವನ್ನು ನಿರ್ಲಕ್ಷಿಸದಿರಿ, ಮೈ ಮರೆತರೆ ಕಾದಿದೆ ಮತ್ತಷ್ಟು ಗಂಟಾಂತರ. ಮಾಸ್ಕ್ ಧರಿಸಿ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ, ಸ್ಯಾನಿಟೈಸರ್ ಬಳಸಿ. ನಮ್ಮ ಜೀವಕ್ಕಾಗಿ, ಕುಟುಂಬಕ್ಕಾಗಿ, ಸಮಾಜಕ್ಕಾಗಿ ಕೈಜೋಡಿಸೋಣ. ಮಹಾಮಾರಿ ಕೊರೋನಾ ಬಗ್ಗೆ ನಿರ್ಲಕ್ಷ್ಯ ಬೇಡ, ಇರಲಿ ಎಚ್ಚರ. ಇದು ಈ ನ್ಯೂಸ್ ಟಿವಿಯ ಕಳಕಳಿ. ಎಲ್ರಿಗೂ ನಮಸ್ಕಾರ. ಜೀವ ಇದ್ದರೆ ಜೀವನ. ನಾಗರಿಕ ಬಂಧುಗಳೇ, ವಿಶ್ವದಲ್ಲಿ ಕರೋನಾ ಎನ್ನುವ ಹೆಮ್ಮಾರಿ, ಮಹಾಮಾರಿ ಎರಡನೇ ಅಲೆ ವ್ಯಾಪಕವಾಗಿದ್ದು ಜನಜೀವನ ನರಕಯಾತನೆಯಾಗಿದೆ. ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲದೆ, ಆಕ್ಸಿಜನ್ ಇಲ್ಲದೆ ರೋಗಿಗಳು ಪಡೆದಾರುವ ಸ್ಥಿತಿ ನಿರ್ಮಾಣವಾಗಿದೆ. ತಮ್ಮಲ್ಲಿ ನಾನು ಬೇಡಿಕೊಳ್ಳುವುದೇನೆಂದರೆ, ಎಲ್ಲರೂ ದಯವಿಟ್ಟು ಕರೋನಾ ವ್ಯಾಕ್ಸಿನ್ ಹಾಕಿಸಿಕೊಂಡು ಈ ರೋಗವನ್ನು, ಈ ಮಹಾಮಾರಿ ರೋಗವನ್ನು ನಿಯಂತ್ರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಜೀವ ಇದ್ದರೆ ಜೀವನ ಅಂತ ನಾನು ಆಗಲೇ ಹೇಳಿದೆ. ಈ ದೇಶ, ಈ ರಾಜ್ಯ ಕಾಪಾಡುವ ಶಕ್ತಿ ಆ ದೇವರು ನಮಗೆ ಕೊಡಲಿ. ಈ ಮಹಾಮಾರಿಯನ್ನು ನಾವೆಲ್ಲರೂ ಸೇರಿ ಈ ದೇಶದಿಂದ ದೂರ ಮಾಡೋದಕ್ಕೆ ನಾವೆಲ್ಲರೂ ಶತಪ್ರಯತ್ನ ಮಾಡೋಣ. ಎಲ್ಲರೂ ಮಾಸ್ಕನ್ನು ಹಾಕಿಕೊಳ್ಳಿ. ವ್ಯಾಕ್ಸಿನ್ ತಪ್ಪದೇ ತಾವೆಲ್ಲರೂ ಹಾಕಿಸ್ಕೋಬೇಕಾಗಿ ತಮ್ಮಲ್ಲಿ ಕಳಕಳಿ ಮನವಿ. ಇಂತಿ ನಿಮ್ಮ ಡಾಕ್ಟರ್ ಸಿ ಕೆ ಮೌಲಾ ಶರೀಫ್ ಫೌಂಡೇಶನ್. ನಮಸ್ಕಾರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಶಿಡ್ಲಘಟ್ಟ ನಗರದಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಂಡು ಬಹಳಷ್ಟು ದಿನಗಳಾಗಿದ್ದು, ಇದೀಗ ಅಧ್ಯಕ್ಷ ಉಪಾಧ್ಯಕ್ಷರು ಅಧಿಕಾರ ಸ್ವೀಕರಿಸುತ್ತಿದ್ದಂತೆ ಮೊಟ್ಟ ಮೊದಲನೆಯದಾಗಿ ಶಿಡ್ಲಘಟ್ಟ ನಗರದಲ್ಲಿ ಸಾಮೂಹಿಕ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಶಿಡ್ಲಘಟ್ಟ ನಗರದಲ್ಲಿನ ಚರಂಡಿ, ಕಚೇರಿ, ಆಸ್ಪತ್ರೆ, ಇನ್ನಿತರೆ ಸಾಮೂಹಿಕ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಿ ಬ್ಲೀಚಿಂಗ್ ಪೌಡರ್ ಸಿಂಪಡಣೆಗೆ ಶಿಡ್ಲಘಟ್ಟ ನಗರಸಭೆ ಆಡಳಿತ ಮುಂದಾಗಿದೆ. ಶಿಡ್ಲಘಟ್ಟ ತಾಲೂಕು ಕಚೇರಿ ಬಳಿ ಸ್ವಚ್ಛತಾ ಕಾರ್ಯ ನಡೆಸಿ ಬ್ಲೀಚಿಂಗ್ ಪೌಡರ್ ಸಿಂಪಡಣೆ ಮಾಡುವ ಮೂಲಕ ಸ್ವಚ್ಛತಾ ಕಾರ್ಯ ಹಾಗೂ ಬ್ಲೀಚಿಂಗ್ ಪೌಡರ್ ಸಿಂಪಡಣೆ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು.
ಈ ವೇಳೆ ನಗರಸಭೆ ಉಪಾಧ್ಯಕ್ಷ ಅಫ್ಸರ್ ಪಾಷಾ ಮಾತನಾಡಿ, ನಗರಸಭೆಯಲ್ಲಿ ಚುನಾಯಿತ ಪ್ರತಿನಿಧಿಗಳ ಸಮಿತಿ ಅಸ್ತಿತ್ವದಲ್ಲಿ ಇರಲಿಲ್ಲ. ಇದೀಗ ಅಸ್ತಿತ್ವಕ್ಕೆ ಬಂದ ತಕ್ಷಣವೇ ಮೊದಲ ಕೆಲಸವಾಗಿ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿದ್ದೇವೆ ಎಂದರು. ಶಿಡ್ಲಘಟ್ಟ ನಗರದ ಎಲ್ಲಾ ಕಡೆಯೂ ಸ್ವಚ್ಛತಾ ಕಾರ್ಯ ಮಾಡಿ ಬ್ಲೀಚಿಂಗ್ ಪೌಡರ್ ಅನ್ನು ಸಿಂಪಡಣೆ ಮಾಡುತ್ತಿದ್ದು ಎಲ್ಲರೂ ಸಹಕರಿಸಬೇಕು. ಆ ಮೂಲಕ ಸ್ವಚ್ಛತೆ ಕಾಪಾಡಿಕೊಂಡು ಎಲ್ಲರೂ ಆರೋಗ್ಯಯುತ ಉತ್ತಮ ಬದುಕು ನಡೆಸಲು ಅವಕಾಶವನ್ನು ಕಲ್ಪಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ನಗರದಲ್ಲಿ ಮೂಲ ಬೇಕಾಗಿರೋದು ಈಗ ಸಮಯ, ಕೊರೋನಾ ಏನು ಮಹಾಮಾರಿ ರೋಗ ಇದೆ ಅದಕ್ಕೆ ಸುಧಾರಣೆ ಮಾಡೋಕ್ಕೆ ಏನು ಹೆಲ್ತ್ ಸೆಕ್ಷನ್ನಲ್ಲಿ ಏನೇನು ಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಿರೋದು ಎಲ್ಲ ಮೆಟೀರಿಯಲ್ಸು ಸಹ ಇವತ್ತು ನಗರಸಭೆ ವತಿಯಿಂದ ತರಿಸಿದ್ದೀವಿ. ಈಗ ನಗರದಲ್ಲಿ ಎಲ್ಲ ಬೀದಿಗಳಿಗೆ, ಎಲ್ಲ ಧಾರ್ಮಿಕ ಜಾಗಗಳಿಗೆ ಎಲ್ಲದಕ್ಕೂ ಈಗಾಗಲೇ ಅಧ್ಯಕ್ಷರು ಆದೇಶ ಕೊಟ್ಟಿದ್ದಾರೆ. ಇವತ್ತಿನಿಂದಲೇ ಎಲ್ಲ ಸ್ವಚ್ಛತೆ ನೈರ್ಮಲ್ಯ ಏನೇನು ಸುಧಾರಣೆ ಮಾಡಬೇಕು ಅದು ಒಂದು ಕೆಲಸವನ್ನು ಇವತ್ತಿನಿಂದ ಪ್ರಾರಂಭ ಮಾಡಿದ್ದೀವಿ. ಶಿಡ್ಲಘಟ್ಟ ನಗರಸಭೆ ಅಧ್ಯಕ್ಷ ಸುಮಿತ್ರಾ ರಮೇಶ್, ಆಯುಕ್ತ ಶ್ರೀನಿವಾಸ್, ಸದಸ್ಯರಾದ ಮಂಜುನಾಥ್, ಅನಿಲ್ ಕುಮಾರ್, ರಾಘವೇಂದ್ರ, ಮಂಜುನಾಥ್ ನಾಯಕ್ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಇ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಕೋವಿಡ್ ವ್ಯಾಕ್ಸಿನ್ ಜೀವರಕ್ಷಕ ಔಷಧವಾಗಿದ್ದು ಕೊರೋನಾ ಬಂದ ಸಂದರ್ಭದಲ್ಲಿ ಜೀವ ಹಾನಿಯಾಗುವುದನ್ನು ತಪ್ಪಿಸಿರುವುದು ಸಾಬೀತಾಗಿದೆ. ಜಿಲ್ಲೆಯಲ್ಲಿ ಜನರು ವ್ಯಾಕ್ಸಿನ್ ಹಾಕಿಸಿಕೊಳ್ಳಲು ಮುಂದೆ ಬರುತ್ತಿದ್ದು ಗ್ರಾಮಗಳಲ್ಲಿ ವ್ಯಾಕ್ಸಿನ್ ಅಭಿಯಾನ ಯಶಸ್ವಿಯಾಗುತ್ತಿದೆ ಎಂದು ದೊಡ್ಡಮರಳಿ ಗ್ರಾಮ ಪಂಚಾಯಿತಿ ನೋಡಲ್ ಅಧಿಕಾರಿ, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಡಾಕ್ಟರ್ ನೋಮೇಶ್ ಕುಮಾರ್ ತಿಳಿಸಿದರು. ಕೊರೋನಾ ಎರಡನೇ ಅಲೆ ಅಬ್ಬರದಿಂದ ದಿನೇ ದಿನೇ ಸಾವಿಗೀಡಾಗುತ್ತಿರುವವರ ಸಂಖ್ಯೆ ಏರುತ್ತಿರುವ ನಡುವೆ ಕೊರೋನಾ ವ್ಯಾಕ್ಸಿನೇಷನ್ ಮೂಲಕ ಜನರನ್ನು ಕೊರೋನಾ ಹೊಡೆತದಿಂದ ರಕ್ಷಿಸುವ ಜಿಲ್ಲಾಡಳಿತ ಆರೋಗ್ಯ ಇಲಾಖೆಗಳ ಪ್ರಯತ್ನ ಮುಂದುವರೆದಿದೆ. ದೊಡ್ಡಮರಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವಿಶೆಟ್ಟಿಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಆರೋಗ್ಯ ಇಲಾಖೆ ವತಿಯಿಂದ ಗ್ರಾಮಸ್ಥರಿಗೆ ಕೊರೋನಾ ವ್ಯಾಕ್ಸಿನ್ ಅಭಿಯಾನ ನಡೆಯಿತು. ಈ ವೇಳೆ ಗ್ರಾಮದಲ್ಲಿ 60 ಜನರಿಗೆ ವ್ಯಾಕ್ಸಿನ್ ಹಾಕಲಾಗಿದ್ದು ಗ್ರಾಮದ ಶೇಕಡ 90% ಜನರು ವ್ಯಾಕ್ಸಿನ್ ಪಡೆದುಕೊಂಡವರಾಗಿದ್ದಾರೆ. ಇನ್ನು ಕೊರೋನಾ ವ್ಯಾಕ್ಸಿನೇಷನ್ ಅಭಿಯಾನಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಡಾಕ್ಟರ್ ನೋಮೇಶ್ ಕುಮಾರ್ ಅವರು ಸಾರ್ವಜನಿಕರಿಗೆ ವ್ಯಾಕ್ಸಿನ್ ಕುರಿತು ಅರಿವು ಮೂಡಿಸಿದರು. ಕೊರೋನಾ ಗ್ರಾಮಗಳಲ್ಲಿ ಹರಡದಂತೆ ಮುನ್ನೆಚ್ಚರಿಕೆ ವಹಿಸಬೇಕಾಗಿದ್ದು ಸಾಮಾಜಿಕ ಅಂತರ, ಮಾಸ್ಕ್ ಧಾರಣೆ ಅತ್ಯಗತ್ಯವಾಗಿದ್ದು ಎಲ್ಲರೂ ವ್ಯಾಕ್ಸಿನ್ ಹಾಕಿಸಿಕೊಂಡು ಗ್ರಾಮವನ್ನು ಕೊರೋನಾದಿಂದ ರಕ್ಷಿಸಿಕೊಳ್ಳಬೇಕು ಎಂದರು. ದೊಡ್ಡಮರಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವ್ಯಾಕ್ಸಿನ್ ಅಭಿಯಾನ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ವ್ಯಾಕ್ಸಿನೇಷನ್ಸು ಈಗ ತುಂಬ ಚೆನ್ನಾಗಿ ನಡೀತಿದೆ. ಹಿಂದೆ ಒಂದು ಸ್ವಲ್ಪ ಸ್ಲೋ ಆಗಿತ್ತು, ಈಗ ಒಂದು 2-3 ದಿವಸದಿಂದ ನಾವು ತುಂಬ ಎಲ್ಲ ಆಫೀಸರ್ಸ್ ಎಲ್ಲ ಸೇರಿಕೊಂಡು ಎಲ್ಲ ಪಬ್ಲಿಕ್ಸ್ದು ಮನವೊಲಿಸ್ಬಿಟ್ಟು ಅವರಿಗೆಲ್ಲ ವ್ಯಾಕ್ಸಿನೇಷನ್ಸ್ ತೊಗೊಳ್ಳೋಂಗೆ ನಾವೆಲ್ಲರಿಗೂ ಮನವೊಲಿಸಿದ್ದೀವಿ. ಒಂದನೇದು. ಎರಡನೇದು, ವ್ಯಾಕ್ಸಿನೇಷನ್ಸ್ ತೊಗೊಂಡೋದ್ರಿಂದ 99.68% 70%ವರೆಗೂ ಯಾರಿಗೂ ಕೊರೋನಾ ಪಾಸಿಟಿವ್ ಬಂದಿಲ್ಲ. ಸೊ ಯಾರು ತೊಗೊಳ್ದಲೇ ಇರೋರಿಗೆ ಇದು ಪಾಸಿಟಿವ್ ಬರ್ತಾ ಇರೋದು, ಇದನ್ನ ಎಲ್ಲ ಜನರಿಗೆ ಹೇಳ್ತಾ ಇದ್ದೀವಿ ನಾವು. ಆಮೇಲೆ ಸಾವಿನ ಸಂಖ್ಯೆನೂ ಯಾರು ವ್ಯಾಕ್ಸಿನೇಷನ್ಸ್ ತೊಗೊಂಡಿದ್ದಾರೆ ಅವರಿಗೆ ಬಂದಿಲ್ಲ, ಯಾರು ಡೆತ್ ರೇಟ್ ಆಗಿಲ್ಲ, ಯಾರು ತೊಗೊಳ್ದಲೇ ಇರೋರಿಗೆ ಡೆತ್ ರೇಟ್ ಆಗ್ತಾ ಇದೆ. ಇನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿ ಇದೇ ವೇಳೆ ಸೋಂಕು ನಿವಾರಕ ಔಷಧವನ್ನು ಸಿಂಪಡಣೆ ಮಾಡಲಾಯಿತು. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಕೆ ಮಂಜುನಾಥ್, ಪಿಡಿಒ ರವಿಕುಮಾರ್, ಸಿಬ್ಬಂದಿ ಬಾಬಾಜಾನ್, ಆಶಾ ಕಾರ್ಯಕರ್ತೆಯರಾದ ಸುಮಾ ಶಂಕರ್, ಮಂಜುಳಾ, ಅಂಗನವಾಡಿ ಕಾರ್ಯಕರ್ತೆ ಸರೋಜಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯೆ ವಿಜಯ್ ಕುಮಾರಿ ಮುಂತಾದವರಿದ್ದರು. ಸದಾಶಿವ ಆರಾಧ್ಯ, ಇ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಕೊರೋನಾ ಮಹಾಮಾರಿ ಪ್ರಭಾವ ಹೆಚ್ಚಾಗಿ 100 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ May 10ರವರೆಗೂ ಲಾಕ್ಡೌನ್ ಘೋಷಿಸಿರುವ ರಾಜ್ಯ ಸರ್ಕಾರ ಸಾಹಿತ್ಯ ಪರಿಷತ್ ಚುನಾವಣೆಯನ್ನ ಮುಂದೂಡಿದೆ. ಅದನ್ನ ಮುಕ್ತ ಕಂಠದಿಂದ ಸ್ವಾಗತಿಸೋಣ, ಈ ಸದ್ಯಕ್ಕೆ ನಾವೆಲ್ಲ ಕೊರೋನಾ ಹರಡದಂತೆ ವಾರಿಯರ್ಸ್ಗಳಾಗಿ ಕೆಲಸ ನಿರ್ವಹಿಸೋಣ ಎಂದು ಕಸಾಪ ಜಿಲ್ಲಾಧ್ಯಕ್ಷ ಆಕಾಂಕ್ಷಿ ಕೋಡಿರಂಗಪ್ಪ ಕರೆ ನೀಡಿದ್ದಾರೆ. ಕೊರೋನಾ ಎರಡನೇ ಅಲೆ ಹಿನ್ನೆಲೆಯಲ್ಲಿ May 10ರವರೆಗೂ ಕೊರೋನಾ ಕರ್ಫ್ಯೂ ಘೋಷಿಸಿರುವ ರಾಜ್ಯ ಸರ್ಕಾರ ಸಾಹಿತ್ಯ ಪರಿಷತ್ ಚುನಾವಣೆಯನ್ನು ಮುಂದೂಡಿದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದ ತಿಮ್ಮಕ್ಕ ಲೇಔಟ್ನಲ್ಲಿರುವ ಕೋಡಿರಂಗಪ್ಪ ನಿವಾಸದಲ್ಲಿ ಸಾಹಿತ್ಯಾಭಿಮಾನಿಗಳು ಮತ್ತು ಕಸಾಪ ಪದಾಧಿಕಾರಿಗಳ ಸಮಾಲೋಚನಾ ಸಭೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಡಾಕ್ಟರ್ ಕೋಡಿರಂಗಪ್ಪ ಮಾತನಾಡಿದರು. ಸಾಹಿತ್ಯಾಭಿಮಾನಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ ಮುಂದೂಡಿಕೆಯಿಂದ ಧೃತಿಗೆಡುವ ಅವಶ್ಯಕತೆ ಇಲ್ಲ. ಮುಂದಿನ ದಿನಾಂಕ ಘೋಷಣೆಯಾದ ಮೇಲೆ ಪ್ರಚಾರ ಮರು ಪ್ರಾರಂಭ ಮಾಡೋಣ, ಈ ಸದ್ಯಕ್ಕೆ ನಾವೆಲ್ಲ ಕೊರೋನಾ ವಾರಿಯರ್ಗಳಾಗಿ ದುಡಿಯೋಣ ಎಂದು ಕರೆ ನೀಡಿದ್ದಾರೆ. ಜನರು ಜೀವ ಕೈಯಲ್ಲಿಡಿದು ಪ್ರಾಣ ಉಳಿಸಿಕೊಳ್ಳಲು ಪ್ರಯಾಸ ಪಡುತ್ತಿದ್ದಾರೆ. ಸರ್ಕಾರದ ಸಲಹೆಗಳನ್ನು ಸ್ವೀಕರಿಸೋಣ, ಕೊರೋನಾ ಹಾವಳಿ ಕಡಿಮೆ ಆದ ಮೇಲೆ
ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆ ದಿನಾಂಕ ನಿಗದಿಯಾದ ಮೇಲೆ ಮತ್ತೆ ಪ್ರಚಾರ ನಡೆಸೋಣ ಎಂದರು. ರಾಜ್ಯ ಸರ್ಕಾರ ವಿಶೇಷವಾದ ಒಂದು ಲಾಕ್ಡೌನ್ ಅನ್ನು ಮಾಡಿದೆ. ಆತ್ಮೀಯ ಕನ್ನಡ ಬಂಧುಗಳೇ, ನಮ್ಮ ಜಿಲ್ಲೆಯ ಸಮಸ್ತ ನಾಗರಿಕ ಬಂಧುಗಳೇ, ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರೇ, ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಸರ್ಕಾರ ನಿನ್ನೆ ಅಷ್ಟೇ ಒಂದು 14 ದಿನದ ಲಾಕ್ಡೌನ್ ಅನ್ನು ಮಾಡಿದೆ. ಕೊರೋನಾ ಎಂಆರ್ಇ ಇಡೀ ಜಗತ್ತನ್ನು ತಲ್ಲಣಗೊಳಿಸಿದೆ. ನಮ್ಮ ದೇಶದಲ್ಲೂ ನಮ್ಮ ರಾಜ್ಯ ಮತ್ತು ಜಿಲ್ಲೆಯಲ್ಲೂ ಆ ನೋವುಗಳನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ಈಗ ಅದು ಉಲ್ಬಣಗೊಂಡಿದೆ, ಸ್ಫೋಟವಾಗಿದೆ ಅಂತ ಹೇಳಿದ್ರು. ಆ ಸ್ಫೋಟವನ್ನು ನಿಭಾಯಿಸುವಲ್ಲಿ ಮಹಾಜನತೆಯ ಜವಾಬ್ದಾರಿಯಲ್ಲಿದೆ, ಸರ್ಕಾರದ ಜವಾಬ್ದಾರಿ ಇನ್ನೂ ಹೆಚ್ಚಿದೆ. ಈ ದಿಕ್ಕಿನಲ್ಲಿ ತಜ್ಞರ ವರದಿಯನ್ನು ತಗೊಂಡು 14 ದಿನ ಲಾಕ್ಡೌನ್ ಮಾಡಿದೆ. ಈ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ತಿನ ಚುನಾವಣೆಗಳಿತ್ತು. ಬರುವ ತಿಂಗಳು 9ನೇ ತಾರೀಕು ಚುನಾವಣೆ ನಿರ್ಧಾರ ಆಗಿತ್ತು. ಎಲ್ಲ ಪ್ರಕ್ರಿಯೆ ಮುಗಿದಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಿಸಿದಂತೆ ಹೇಳೋದಾದ್ರೆ, ನನ್ನೆಲ್ಲ ಗೆಳೆಯರು, ಕನ್ನಡ ಬಂಧುಗಳು, ಹಿರಿಯರು, ಆತ್ಮೀಯರು ಒಕ್ಕೊರಲಿಂದ ಒಗ್ಗೂಡಿ ಕೆಲಸ ಮಾಡಿ ಪ್ರಚಾರದ ಕಾರ್ಯವನ್ನ, ಚುನಾವಣೆಯಲ್ಲಿ ಗೆಲ್ಲಿಸುವಂತಹ ಕೆಲಸವನ್ನ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಪ್ರೀತಿಯಿಂದ ಮಾಡಿದ್ದಾರೆ. ನಾನು ಅವರಿಗೆಲ್ಲ ಆಭಾರಿಯಾಗಿದ್ದು ಕೃತಜ್ಞತಾ ಪೂರ್ವಕವಾಗಿ ನನ್ನ ನಮಸ್ಕಾರಗಳನ್ನ ಮತ್ತು ನನ್ನ ಒಂದು ವಿಶೇಷ ಗೌರವವನ್ನು ನನ್ನೆಲ್ಲ ಸಾಹಿತ್ಯ ಬಂಧುಗಳಿಗೆ ನಾನು ತಿಳಿಸಲಿಕ್ಕೆ ಹೆಮ್ಮೆ ಪಡ್ತೇನೆ. ಈ ವೇಳೆ ಹಿರಿಯ ಸಾಹಿತಿ ಗೋಪಾಲಗೌಡ ಕಲ್ಲಮಂಜಲಿ, ಅಮೃತ್ ಕುಮಾರ್, ಸಾಹಿತಿ ಮಲ್ಲಿಕಾರ್ಜುನ, ಮಂಚನಬಲ ಶ್ರೀನಿವಾಸ್, ಗಾನ ಅಶ್ವಥ್, ಉಷಾ ಶ್ರೀನಿವಾಸ್ ಮುಂತಾದವರು ಭಾಗವಹಿಸಿದ್ದರು. ಕೆಎಸ್ ನಾರಾಯಣ ಸ್ವಾಮಿ, ಇನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ. ದೇವನಹಳ್ಳಿ ಪಟ್ಟಣದಲ್ಲಿ 2ನೇ ದಿನದ ಜನತಾ ಕರ್ಫ್ಯೂಗೆ ಪೊಲೀಸರ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ರಸ್ತೆಯಲ್ಲಿ ಸಂಚಾರ ಮಾಡುವ ವಾಹನ ಸವಾರರಿಗೆ ಪೊಲೀಸರು ಲಾಠಿ ರುಚಿ ತೋರಿಸಿದ್ರು. 2ನೇ ದಿನದ ಕರ್ಫ್ಯೂ ವೇಳೆ ರಸ್ತೆಗಿಳಿದ ಪೊಲೀಸರು ವಿನಾಕಾರಣ ತಿರುಗಾಡುವ ದ್ವಿಚಕ್ರ ವಾಹನ, ಕಾರುಗಳು ಸವಾರರನ್ನ ತಡೆದು 24 ವಾಹನಗಳನ್ನು ಸೀಜ್ ಮಾಡಿದರು. ದೇವನಹಳ್ಳಿಯಲ್ಲಿ ಕೊರೋನಾ 2ನೇ ಅಲೆ ಅತಿ ವೇಗವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೈಗೊಂಡಿರುವ 14 ದಿನದ ಜನತಾ ಕರ್ಫ್ಯೂ 2ನೇ ದಿನದ ಕರ್ಫ್ಯೂ ವೇಳೆ ರಸ್ತೆಗಿಳಿದ ಪೊಲೀಸರು ವಿನಾಕಾರಣ ತಿರುಗಾಡುವ ದ್ವಿಚಕ್ರ ವಾಹನ, ಕಾರುಗಳ ಸವಾರರನ್ನ ತಡೆದು ವಿಶೇಷ ಕಾರ್ಯಾಚರಣೆ ನಡೆಸಿದರು. ಕಾರಣವಿಲ್ಲದೆ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ವಾಹನ ಸವಾರರ 24 ವಾಹನಗಳನ್ನು ಸೀಜ್ ಮಾಡಲಾಯಿತು. ದೇವನಹಳ್ಳಿ ಪಟ್ಟಣದ ಹೊಸ ಬಸ್ ನಿಲ್ದಾಣ, ರಾಣಿ ಸರ್ಕಲ್, ಬೈಪಾಸ್ ರಸ್ತೆ ಸೇರಿದಂತೆ ಹಲವೆಡೆ ಪೊಲೀಸರು ಬಿಗಿ ಬಂದೋಬಸ್ತ್ ಕಾರ್ಯಾಚರಣೆ ನಡೆಸಿದರು. ಎಸಿಪಿ ಶ್ರೀನಿವಾಸ್ ಮತ್ತು ಇನ್ಸ್ಪೆಕ್ಟರ್ ಮೊಹಮ್ಮದ್ ರಫಿ ಹಾಗೂ ಪಿಎಸ್ಐ ನಾಗರಾಜ್ ಮತ್ತು ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಮಾಸ್ಕ್ ಹಾಕದೆ ಅಡ್ಡಾದಿಡ್ಡಿಯಾಗಿ ಹೋಗುತ್ತಿದ್ದ ದ್ವಿಚಕ್ರ ವಾಹನ ಸವಾರರನ್ನ ತಡೆದು ವಿಚಾರಣೆ ನಡೆಸಿದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮ. ವಿರಾಮದ ನಂತರ ಈ ನ್ಯೂಸ್ ಟಿವಿ ಮತ್ತೆ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೂಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತ ಅಭ್ಯಾಸಕ್ಕೂ, ಅವರ ಮದುವೆಗೋ, ಇಲ್ಲ ಯಾವುದಾದ್ರೂ ಆರೋಗ್ಯ ಸಮಸ್ಯೆಗೂ ಹಣ ಬೇಕಾದಾಗ ಆ ಚಿನ್ನವನ್ನ ಮಾರೋಕೆ ಅಂತ ಹೋದ್ರೆ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಯಲ್ಲಿದ್ದೀರಾ? ಇನ್ ಮೇಲೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವು ಅಡ ಇಟ್ಟಿರೋ ಚಿನ್ನ ಆಗ್ಲಿ, ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡ್ಲೇ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆಯಾಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. 80 ವರ್ಷಗಳ ದೀರ್ಘ ಅನುಭವವಿರುವ ಕ್ರಾಂಪ್ಟನ್ ಪಂಪ್ ಸೆಟ್ಗಳು ಹಾಫ್ HPಯಿಂದ 35 HP ವರೆಗೂ ಸಂಪೂರ್ಣ ಸ್ಟೈನ್ಲೆಸ್ ಸ್ಟೀಲ್ನಿಂದ ನಿರ್ಮಿತ, ಗೃಹ ಬಳಕೆ, ಕೈಗಾರಿಕೆ, ವ್ಯವಸಾಯ ಬೋರ್ವೆಲ್ಗಳಿಗಾಗಿ ಕಡಿಮೆ ಖರ್ಚಿನಲ್ಲಿ ದೀರ್ಘ ಬಾಳಿಕೆಯ ವೈವಿಧ್ಯಮಯ ಕ್ರಾಂಪ್ಟನ್ ಪಂಪ್ಗಳು ಲಭ್ಯ. ರೈತರಿಗೆ ತಮ್ಮ ಪಂಪ್ ಸೆಟ್ ಅನ್ನು ಒಂದೇ ದಿನದಲ್ಲಿ ರಿಪೇರಿ ಮಾಡಿಕೊಡಲಾಗುವುದು. ಶ್ರೀನಿವಾಸ ಎಲೆಕ್ಟ್ರಿಕಲ್ಸ್, ದೊಡ್ಡ ಭಜನೆ ಮನೆ ರಸ್ತೆ, ಕೆನರಾ ಬ್ಯಾಂಕ್ ಹಿಂಭಾಗ, ಚಿಕ್ಕಬಳ್ಳಾಪುರ. ಮಾಲೀಕರು ಗೌರಿ ಶಂಕರ್. ಮೊಬೈಲ್ ಸಂಖ್ಯೆ 9482717145. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಸಿಡಿಲು ಬಡಿದು ಒಂದೇ ಮನೆಯ 4 ಜನ ಸಾವನ್ನಪ್ಪಿರುವ ಕುಟುಂಬಕ್ಕೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ವೈಯಕ್ತಿಕವಾಗಿ 1 ಲಕ್ಷ ನಗದು ಹಣವು ನೆರವು ನೀಡಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯತ್ರಮ್ಮರವರ ಪರವಾಗಿ ಅವರ ಸಂಬಂಧಿಕರಿಗೆ ತಮ್ಮ ಕಚೇರಿಯಲ್ಲಿ 1 ಲಕ್ಷ ನಗದು ಹಣ ನೀಡಿ ಗಾಯತ್ರಮ್ಮರವರು ಗುಣಮುಖರಾಗಿ ಮನೆಗೆ ಬಂದ ಮೇಲೆ
ಗಾಯತ್ರಮ್ಮರವರ ಮನೆಗೆ ತೆರಳಿ ಉಳಿದ ಹಣವನ್ನು ನೀಡುವುದಾಗಿ ತಿಳಿಸಿರುವ ಶಾಸಕರು ಆ ಕುಟುಂಬಕ್ಕೆ ಸರ್ಕಾರದ ಪರಿಹಾರದ ಜೊತೆಗೆ ಎಲ್ಲಾ ರೀತಿಯ ಸವಲತ್ತುಗಳನ್ನು ಕೊಡಿಸುವುದಾಗಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ದಿನಮಿಂದಹಳ್ಳಿ ಬೈರಾರೆಡ್ಡಿ, ತಾಲೂಕು ಪಂಚಾಯಿತಿ ಸದಸ್ಯ ರಾಜಣ್ಣ, ಸೋಮಿಯಾಜಲಹಳ್ಳಿ ಗ್ರಾಮದ ಬೈರೆಡ್ಡಿ, ಶ್ರೀನಿವಾಸ್ ರೆಡ್ಡಿ ಬುಜ್ಜಿ, ಆಂಧ್ರ ಶಿವಣ್ಣ, ವೆಂಕಟಸ್ವಾಮಿ ರೆಡ್ಡಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಗುಡಿಬಂಡೆ ತಾಲೂಕು ತಿರುಮಣಿ ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ 101 ತೆಂಗಿನಕಾಯಿ ಒಡೆದು ಅಭಿಷೇಕ ವಿಶೇಷ ಪೂಜೆ ಸಲ್ಲಿಸಿ ತಿರುಮಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಭಿಮಾನಿ ಬಳಗದ ನೇತೃತ್ವದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಕೊರೋನಾ ಸೋಂಕಿನಿಂದ ಬೇಗ ಗುಣಮುಖರಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಕಾಂಗ್ರೆಸ್ ಹಿರಿಯ ಮುಖಂಡ ಕೃಷ್ಣೇಗೌಡ, ತಿರುಮಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಇಂದಿರಾ ಅಶ್ವಥ್ ರೆಡ್ಡಿ, ಉಪಾಧ್ಯಕ್ಷೆ ಮಮತಾ ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯರು, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ವೆಂಕಟೇಶ್ ಮತ್ತು ಸುಬ್ಬಾರೆಡ್ಡಿ ಅಭಿಮಾನಿ ಬಳಗದವರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಒಂದೇ ಹಳ್ಳಿಯಲ್ಲಿ 20ಕ್ಕೂ ಹೆಚ್ಚು ಸೋಂಕಿತರು, ಐವರ ಸಾವು, ಗ್ರಾಮಸ್ಥರಲ್ಲಿ ಹೆಚ್ಚಿದ ಆತಂಕ, ಜಿಲ್ಲಾಧಿಕಾರಿ ಆರ್ ಲತಾ ಗ್ರಾಮಕ್ಕೆ ಭೇಟಿ. ಮಾಸ್ಕ್ ಹಾಕು ಎಂದಿದ್ದಕ್ಕೆ ಬಾಯಿಗೆ ಬಂದಂತೆ ಮಹಿಳಾ ಪಿಡಿಒ ಮೇಲೆ ಪುಡಾರಿಯ ಆವಾಜ್, ಪೊಲೀಸ್ ಠಾಣೆಗೆ ದೂರು, ಬಂಧಿಸದಂತೆ ರಾಜಕೀಯ ಒತ್ತಡದ ಮಾಹಿತಿ. ಕೊರೋನಾ ಕರ್ಫ್ಯೂ ವೇಳೆ ಶುರುವಾಯಿತು ದಾನಿಗಳಿಂದ ನೆರವಿನ ಕಾರ್ಯ, ಬಡ ಜನರ ಕಷ್ಟಗಳಿಗೆ ಸ್ಪಂದಿಸಲು ಸಮಾಜ ಸೇವಕರ ಅಗತ್ಯ. ಶಿಡ್ಲಘಟ್ಟ ನಗರಸಭೆಯಲ್ಲಿ ಅಧಿಕಾರ ಸ್ವೀಕಾರದ ಬಳಿಕ ಶುರುವಾಯಿತು ಸ್ವಚ್ಛತೆ, ನೂತನ ಅಧ್ಯಕ್ಷರು ಸದಸ್ಯರಿಂದ ಸ್ವಚ್ಛತೆಗೆ ಆದ್ಯತೆ. ಹಳ್ಳಿ ಹಳ್ಳಿಗಳಲ್ಲೂ ನಡೆಯುತ್ತಿದೆ ವ್ಯಾಕ್ಸಿನ್ ಅಭಿಯಾನ, ಜೀವರಕ್ಷಕ ವ್ಯಾಕ್ಸಿನ್ನಿಂದ ಅಪಾಯವಿಲ್ಲ, ಅಧಿಕಾರಿಗಳಿಂದ ಗ್ರಾಮಸ್ಥರಿಗೆ ಅರಿವು. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.